ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ, ಇವತ್ತಿನ ವಿಡಿಯೋದಲ್ಲಿ ಯಾರು ಯಾರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯಿನ್ ಆಗುತ್ತೀರಾ ಅಂಥವರಿಗೆ ಈ ವಿಡಿಯೋ ಎಕ್ಸ್ಪೆರಿಮೆಂಟ್ ಆಗಿರುತ್ತದೆ. ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೆಡಿಟ್ಸ್ ಅವರದು ಡೈಲಿ ರೂಟೀನ್ ಯಾವ ಥರ ಇರುತ್ತದೆ ಎಂದು, ಮತ್ತು ಕೆಡಿಟ್ಸ್ ಹೇಗೆ ಹೇಗೆ ಸೀನಿಯರ್ ಆಗುತ್ತಾ ಹೋಗುತ್ತಾರೆ ಅಂಥವರಿಗೆ ಡೈಲಿ ರೂಟೀನ್ ಡಿಫ್ರೆಂಟ್ ಆಗುತ್ತಾ ಹೋಗುತ್ತೆ. ಇವತ್ತು ನಾವು ಮಾತ್ರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಫಸ್ಟ್ ಟೈಮ್ ಕ್ಯಾಡೆಟ್ಸ್ನ ಡೈಲಿ ರುಟೀನ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆಯೇ ಅಭ್ಯರ್ಥಿಗಳೇ, ಎನ್ಡಿಎಯಲ್ಲಿ ಎಲ್ಲ ಕ್ಯಾಡೆಟ್ಸ್ ಡೈಲಿ ರುಟೀನ್ ಸೇಮ್ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ, ಹಾಗೆ ಇರುವುದಿಲ್ಲ. ಮತ್ತು ಕ್ಯಾಡೆಟ್ಸಿನ ರುಟೀನ್ ಅವರ ಸೀನಿಯರಿಂದ ಆಯ್ಕೆ ಮಾಡುತ್ತಾರೆ ಮತ್ತು ಅವರ ಕೆಲಸದಲ್ಲಿ ಎಷ್ಟು ಇನ್ನೋಸೆಂಟ್ ಇರುತ್ತಾರೆ ಎಂದು ಡಿಪೆಂಡ್ ಮಾಡುತ್ತಾರೆ. ಹಾಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕ್ಯಾಡೆಟ್ಸ್ ಅಂದರೆ ಫಸ್ಟ್ ಟೈಮ್ ಕ್ಯಾಡೆಟ್ಸ್ ಬೆಳಗ್ಗೆ 4-5:30 ಎದ್ದೇಳುತ್ತಾರೆ ಮತ್ತು ಒಂದಿಷ್ಟು ಕ್ಯಾಡೆಟ್ಸ್ 4ಕ್ಕಿಂತ ಬೇಗನೇ ಎದ್ದೇಳುತ್ತಾರೆ. ಹಾಗೆಯೇ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಕ್ಯಾಡೆಟ್ಸ್ 5:30 ನಿಮ್ಮ ಹಾಸಿಗೆಯಿಂದ ಏಳಬೇಕಾಗಿರುತ್ತದೆ ಮತ್ತು ಕ್ಯಾಡೆಟ್ಸ್ ಬೆಳಗಿನ ರಿಚುವಲ್ಸ್ ಮುಗಿಸಿಕೊಂಡು ಸೀದಾ ಗ್ರೌಂಡ್ಗೆ ರಿಪೋರ್ಟ್ ಆಗುತ್ತಾರೆ. ಏಕೆಂದರೆ ಈ ಟೈಮ್ ಫಿಸಿಕಲ್ ಕಂಡೀಷನ್ ಆಗಿರುತ್ತದೆ ಮತ್ತು ಈ ಹೊರಗಿನ ಗ್ರೌಂಡಿನಲ್ಲಿ ಡ್ರಿಲ್ ಮತ್ತು PT ಮಾಡುತ್ತಾರೆ. ಹಾಗೇ ಈ ಟೈಮ್ ಬೆಳಗಿನ 8 ಗಂಟೆಯವರೆಗೆ ನಡೆಯುತ್ತದೆ. ಇದರ ನಂತರ ಕ್ಯಾಡೆಟ್ಸ್ ಸೀದಾ ಅವರ ರೂಮಿಗೆ ಹೋಗಿ ಅಕಾಡೆಮಿಯ ಕ್ಲಾಸಿಗೆ ಪ್ರಿಪೇರ್ ಆಗುತ್ತಾರೆ ಮತ್ತು ಕ್ಯಾಡೆಟ್ಸ್ ತಯಾರು ಆಗುವುದಕ್ಕೆ ಬಹಳ ಕಮ್ ಟೈಮ್ ಇರುತ್ತದೆ. ಏಕೆಂದರೆ ಸರಿಯಾದ ಟೈಮಿಗೆ ರೆಡಿಯಾಗಿ ಅವರ ಬ್ರೇಕ್ಫಾಸ್ಟ್ಗೆ ಹೋಗಬೇಕಾಗಿರುತ್ತದೆ ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಬ್ರೇಕ್ಫಾಸ್ಟಿನ ಟೈಮ್ 8:30 ಇರುತ್ತದೆ. ನಂತರ ಬರುವುದು ಅಕಾಡೆಮಿಯ ಕ್ಲಾಸಸ್. ಈ ಕ್ಲಾಸಸ್ 9:00 ಸ್ಟಾರ್ಟ್ ಆಗುತ್ತದೆ. ಹಾಗೆಯೇ ಕ್ಯಾಡೆಟ್ಸ್ ಟೋಟಲ್ 6 ಪಿರಿಯಡ್ ಅಟೆಂಡ್ ಆಗುತ್ತಾರೆ ಮತ್ತು ಅಲ್ಲಿ ಅವರ ಲೆಕ್ಚರ್ಸ್ ಬೇರೆ ಬೇರೆಯೇ ಇರುತ್ತಾರೆ ಮತ್ತು ಈ ಕ್ಲಾಸಸ್ 1 ಗಂಟೆಗೆ ಕಂಪ್ಲೀಟ್ ಆಗುತ್ತದೆ. ಹಾಗೆಯೇ ಎನ್ಡಿಯಲ್ಲಿ ಊಟದ ಟೈಮ್ 1:30 ಇರುತ್ತದೆ ಮತ್ತು ಒಂದು ವೇಳೆ ಬೇಸಿಕ್ ಡ್ರಿಲ್ ಪಾಸ್ ಆಗದಿದ್ದರೆ ಅಂಥವರನ್ನು ಗ್ರೌಂಡಿನಲ್ಲಿ 1:45-3 ಡ್ರಿಲ್ ಮಾಡಬೇಕಾಗಿರುತ್ತದೆ ಮತ್ತು ಒಂದಿಷ್ಟು ಕ್ಯಾಡೆಟ್ಸ್ ಡ್ರಿಲ್ ಪಾಸ್ ಆಗದಿದ್ದರೆ ಅಂಥವರು ಈ ಟೈಮ್ನಲ್ಲಿ PT ಮಾಡುತ್ತಾರೆ. ನಂತರ 3-6 ಕ್ಯಾಡೆಟ್ಸ್ ಗೇಮ್ ಆಡುತ್ತಾರೆ. ಅವರು ಫುಟ್ಬಾಲ್ ಆಡ್ಬೋದು ಅಥವಾ ಬಾಸ್ಕೆಟ್ಬಾಲ್ ಆಡ್ಬೋದು. ಇದು ಹೆಚ್ಚಿನದಾಗಿ ಡಿಪೆಂಡ್ ಆಗುವುದು ಅಕಾಡೆಮಿಯಲ್ಲಿ ಯಾವ ಕಾಂಪಿಟಿಷನ್ ನಡೆಯಬಹುದೆಂದು. ಮತ್ತು ಒಂದಿಷ್ಟು ಕ್ಯಾಂಡಿಡೇಟ್ಸ್ ಸ್ವಿಮ್ಮಿಂಗ್ ಮತ್ತು PTಯಲ್ಲಿ ವೀಕ್ ಇರುತ್ತಾರೆ, ಅಂಥವರು ಈ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಮತ್ತು PT ಮಾಡುತ್ತಾರೆ. ಹಾಗೆಯೇ ಕ್ರಾಸ್ ಕಂಟ್ರಿ ರನ್ನಿಂಗ್ ಅನ್ನು ಕೂಡ ಇದೇ ಟೈಮ್ನಲ್ಲಿ ಮಾಡಲಾಗುತ್ತದೆ. ಹಾಗೆ ಸಂಜೆ 6:30-8 ಎಲ್ಲ ಕ್ಯಾಡೆಟ್ಸ್ ಅವರ ರೂಮಿನಲ್ಲಿ ಸ್ಟಡಿ ಮಾಡುತ್ತಾರೆ ಮತ್ತು ಒಂದಿಷ್ಟು ಕ್ಯಾಡೆಟ್ಸ್ ಈ ಟೈಮ್ನಲ್ಲಿ ಮಲಗಿಕೊಳ್ಳುತ್ತಾರೆ ಮತ್ತು ಈ ಟೈಮ್ನಲ್ಲಿ ನಿಮ್ಮ ರೂಮಿನ ಬೀಗವನ್ನು ಹಾಕುವ ಹಾಗಿಲ್ಲ. ಏಕೆಂದರೆ ನಿಮ್ಮ ಸೀನಿಯರ್ ಬಂದಾಗ ನಿಮ್ಮನ್ನು ನಿದ್ದೆಯಲ್ಲಿ ನೋಡಿದರೆ ಪನಿಷ್ಮೆಂಟ್ ಕೂಡ ಮಾಡುತ್ತಾರೆ. ನಂತರ ಎನ್ಡಿಯಲ್ಲಿ ಊಟ 8:30 ಇರುತ್ತದೆ. ಇಲ್ಲಿ ಎಲ್ಲ ಕ್ಯಾಡೆಟ್ಸ್ ಒಂದೇ ಬಾರಿ ಕೂಡಿ ಊಟ ಮಾಡುತ್ತಾರೆ. ನಂತರ 9-10 ಅವರ ಸೀನಿಯರ್ ಅನ್ಆಫಿಷಿಯಲ್ PT ಮಾಡಿಸುತ್ತಾರೆ. ನಂತರ 10 ಲೈಟ್ ಆಫ್ ಮಾಡುತ್ತಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು, ಅದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಏಕೆಂದರೆ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ತಿಳಿದುಕೊಳ್ಳಲು ಅನುಕೂಲ ಆಗುತ್ತದೆ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೆಯದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ನಲ್ಲಿ ಮತ್ತೆ 3 ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ ಎ ಆರ್ ಓದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ
ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಆಶೀರ್ವಾದ. ಯುವಕರೇ, ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.